ಫಿಲ್ಮ್ ಚೇಂಬರ್ನಿಂದ ಈಗ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಶೀಘ್ರದಲ್ಲಿಯೇ ಸಿಎಂ ಅವರಿಗೂ ಕೂಡ ಭೇಟಿ ಮಾಡುತ್ತೆ ಈ ನಿಯೋಗ. ಅದು ಏನಂದ್ರೆ, ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನ ಇಡುವಂತಹ ಸಾಧ್ಯತೆ ಇದೆ. ಈಗ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡೋದಕ್ಕೆ ಫಿಲ್ಮ್ ಚೇಂಬರ್ ನಿರ್ಧಾರವನ್ನ ಕೂಡ ಮಾಡಿದೆ. ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೂ ಕೂಡ ಈ ಒಂದು ನಿಯೋಗ ಭೇಟಿ ಮಾಡುತ್ತೆ, ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡೋದಕ್ಕೆ ಈಗ ಫಿಲ್ಮ್ ಚೇಂಬರ್ ನಿರ್ಧಾರ ಮಾಡಿದೆ. ಶೀಘ್ರದಲ್ಲಿಯೇ ಕುಮಾರಸ್ವಾಮಿ ಅವರಿಗೂ ಕೂಡ ಭೇಟಿಯನ್ನ ಮಾಡಿ ಈ ಒಂದು ನಿಯೋಗ ಅವರಿಗೇನು ಮನವಿ ಇದೆ ಅದನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನು ಇಡಬೇಕು, ಅಂಬರೀಷ್ ರಸ್ತೆಯನ್ನಾಗಿ ಅದನ್ನ ಮಾಡಬೇಕು, ಅದರ ಹೆಸರನ್ನ ಇಡಬೇಕು ರಸ್ತೆಗೆ ಅನ್ನುವಂತಹ ಒಂದು ಮನವಿಯನ್ನ ಮುಖ್ಯಮಂತ್ರಿಯವರಿಗೆ ಮಾಡುವಂತಹ ಸಾಧ್ಯತೆ ಇದೆ ಫಿಲ್ಮ್ ಚೇಂಬರ್ನಿಂದ. ಎಸ್, ಅಂಬರೀಷ್ ಅವರ ನಿಧನದ ನಂತರ ಈಗ ಅವರ ನೆನಪಿಗೆ ಬೆಂಗಳೂರಿನಲ್ಲಿ ಒಂದು ರಸ್ತೆಯ ಹೆಸರನ್ನು ಇಡಬೇಕು, ಅದು ಪ್ರಮುಖವಾಗಿ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನು ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಫಿಲ್ಮ್ ಚೇಂಬರ್ ನಿರ್ಧಾರವನ್ನು ಮಾಡಿದೆ. ಅದನ್ನು ಆ ಒಂದು ಮನವಿಯನ್ನು ತೆಗೆದುಕೊಂಡು ಮುಖ್ಯಮಂತ್ರಿಯವರಿಗೆ ಹೋಗಿ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಫಿಲ್ಮ್ ಚೇಂಬರ್ನ ಸದಸ್ಯರು ಒಂದಿಷ್ಟು ಇವತ್ತು ಸಭೆಯನ್ನು ಸೇರಿ ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಮನವಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು. ಅಂಬರೀಷ್ ಅವರು ಬಹಳಷ್ಟು ದಿನಗಳ ಕಾಲ ಅಲ್ಲಿ ಇರ್ತಿದ್ರು, ಅವರ ನೆಚ್ಚಿನ ಅದು ಒಂದು ಪ್ಲೇಸ್ ಆಗಿತ್ತು, ಅಲ್ಲಿಗೆ ಪದೇ ಪದೇ ಭೇಟಿಯನ್ನು ಕೊಡ್ತಿದ್ರು. ರೇಸ್ ಕೋರ್ಸ್ ರಸ್ತೆ ಅಂಬರೀಷ್ ಅವರ ನೆಚ್ಚಿನ ತಾಣ ಕೂಡ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನೇ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ಕೂಡ ನಿರ್ಧಾರ ಮಾಡಿದೆ. ಆ ಒಂದು ನಿರ್ಧಾರವನ್ನು ಶೀಘ್ರದಲ್ಲಿ ಸಿಎಂ ಕುಮಾರಸ್ವಾಮಿಯವರಿಗೆ ಭೇಟಿ ಮಾಡಿ ಅವರ ಮನವಿ ಏನಿದೆ ಆ ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಅವರು ಏನು ತೀರ್ಮಾನ ತೆಗೆದುಕೊಳ್ತಾರೆ, ಅವರು ಈ ಒಂದು ಪ್ರಸ್ತಾವನೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ, ಅಂಬರೀಷ್ ಅವರ ಹೆಸರನ್ನು ರೇಸ್ ಕೋರ್ಸ್ಗೆ ಇಡ್ತಾರಾ, ಅಥವಾ ಇವರೆಲ್ಲ ಮನವಿಯನ್ನು ಯಾವಾಗ ಸಲ್ಲಿಸ್ತಾರೆ ಅನ್ನುವಂತಹ ಈಗ ಕುತೂಹಲ ಇದೆ. ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರನ್ನು ಇಡೋದಕ್ಕೆ ಈಗ ಫಿಲ್ಮ್ ಚೇಂಬರ್ ನಿರ್ಧಾರ ಮಾಡಿದೆ. ಫಿಲ್ಮ್ ಚೇಂಬರ್ನ ಕಾರ್ಯದರ್ಶಿ ಅವರಾದಂತಹ ಭಾಮ ಹರಿಚೋರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು ಇಡಬೇಕು ಅನ್ನುವಂತಹ ತೀರ್ಮಾನ ಮಾಡಿದ್ದು ನಿಜಾನ ಸರ್? ಏನಾಯ್ತು ಸಭೆಯಲ್ಲಿ, ಏನೆಲ್ಲ ನಿರ್ಧಾರಕ್ಕೆ ಬಂದ್ರಿ ಅಂತ? ಸ್ವಲ್ಪ ಏನು ಸಭೆ ಅಲ್ಲ, ಯಾಕಂದ್ರೆ ಸಂಜೆ ಆಗಿದ್ದು, ಸಭೆ ಮಾಡಿ ಏನು ಮಾಡಿಲ್ಲ. ಓಕೆ. ಬಟ್ ರೇಸ್ ಕೋರ್ಸ್ ಅಂಬರೀಷ್ ಅವರಿಗೆ ಬಹಳ ಪ್ರಿಯವಾದ ಹೆಸರು, ಯಾಕಂದ್ರೆ ಅಂಬರೀಷ್ ಅವರಿಗೆ ರೇಸ್ ಕೋರ್ಸ್ ರಸ್ತೆ ಮತ್ತು ರೇಸ್ ಬಹಳ ಅವ್ರಿಗೆ ಹತ್ರವಂತ ಸಂಬಂಧ ಇದೆ. ಸೊ ಹಂಗಾಗಿ ಅವರ ಅಂಬರೀಷ್ ಅವ್ರ ಹೆಸರು ರೇಸ್ ಕೋರ್ಸ್ ರಸ್ತೆಗೆ ನಾಮಕರಣ ಮಾಡಿ ಬಹಳ ಸೂಕ್ತ ಅನ್ಸುತ್ತೆ, ಅವ್ರ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತೇಳಿ ನಮ್ಮೆಲ್ಲರ ಆಸೆ. ಓಕೆ. ಸೊ ಹಂಗಾಗಿ ನಾವು ಈ ನಿರ್ಧಾರ ತಗೊಂಡಿದ್ವಿ ಮಾಡ್ಬೇಕು ಅಂತೇಳಿ. ಇದು ಯಾವಾಗ ಸಲ್ಲಿಸ್ತೀರಾ ಸರ್, ಮತ್ತೆ ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಮನವಿಯನ್ನ ಯಾವಾಗ ಮಾಡ್ಕೋತೀರಾ ಅಂತ? ಇಲ್ಲ, ಈಗಾಗಲೇ ನಾವು ಒಂದು ಕಂಡೋಲೆನ್ಸ್ ಮೀಟಿಂಗ್ ಕೂಡ ಇವತ್ತು ಮೀಟಿಂಗ್ ಇದೆ, ನಾಳೆ ಕಂಡೋಲೆನ್ಸ್ ಕೂಡ ಎಲ್ಲ ಇಡೀ ಉದ್ಯಮ ಒಂದೇ ಕಡೆ ಕರೀತಾ ಇದ್ವಿ. ಓಕೆ. ಆ ಕಂಡೋಲೆನ್ಸ್ ಸಭೆಯಲ್ಲಿ ತೀರ್ಮಾನ ತಗೊಂಡು ಮಾಡ್ತಾ ಇದ್ದೀವಿ ಸರ್. ಓಕೆ. ಈಗ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರು ಇಡುವ ಜೊತೆಗೆ ಮತ್ತೇನಾದ್ರೂ ಬೇರೆ ಬೇರೆ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಸರ್, ಏನಾದ್ರೂ ಇದೆಯಾ ಮಾಹಿತಿ? ಇಲ್ಲ ಇಲ್ಲ, ಒಂದು ಕಂಡೋಲೆನ್ಸ್ ಒಂದು ದೊಡ್ಡ ಮಟ್ಟದ ಒಂದು ಮೀಟಿಂಗ್ ಮಾಡ್ಬೇಕಾಗ್ತದೆ, ಕಲಾವಿದರ ಸಂಘದಲ್ಲಾಗ್ಲಿ ಮತ್ತೊಂದ್ ಕಡೆ ಇವತ್ತು ಸಂಜೆ ಒಂದು ಮೀಟಿಂಗ್ ಇದೆ. ಆ ಮೀಟಿಂಗ್ ನಂತರ ಎಲ್ಲಿ ಮಾಡ್ಬೇಕನ್ನೋ ನಿರ್ಧಾರ ತಗೊಳ್ತೇವೆ. ಓಕೆ. ಆ ಒಂದು ಕಂಡೋಲೆನ್ಸ್ ಅಲ್ಲಿ ಈ ತರ ಹಿಂಗೆ ಒಂದು ಮನವಿ ಇದು ಮಾಡಿ ಉದ್ಯಮದಿಂದ ರೇಸ್ ಕೋರ್ಸ್ ರಸ್ತೆಗೆ ಅಂಬರೀಷ್ ಅವರ ಹೆಸರಿಡಬೇಕು ಅಂತೇಳಿ ಒಂದು ಮನವಿ ಕೂಡ ಮಾಡಿ ಬಿಬಿಎಂಪಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ ಕುಮಾರಸ್ವಾಮಿಗಳಲ್ಲಿ. ಅಂಬರೀಷ್ ಅವರಿಗೆ ಅದೊಂದು ನೆಚ್ಚಿನ ತಾಣ ಆಗಿತ್ತು, ಅಲ್ಲಿ ಅವರು ಜಾಸ್ತಿ ಸಮಯವನ್ನ ಕಳೀತಾ ಇದ್ರು, ಇಷ್ಟದ ಪ್ಲೇಸ್ ಆಗಿತ್ತು ಅನ್ನುವಂತ ಕಾರಣಕ್ಕೋಸ್ಕರ ಇದು ಹೆಸರನ್ನ ಇಡಬೇಕು ಅನ್ನುವಂತ ನಿಟ್ಟಿಗೆ ನಿರ್ಧಾರಕ್ಕೆ ಬಂದಿದ್ರಿ ಅಲ್ವಾ ಸರ್? ಅಷ್ಟೇ ಅಲ್ವಾ? ಹೌದೌದು. ಓಕೆ ಓಕೆ. ಥ್ಯಾಂಕ್ ಯು ಭಾಮ ಹರೀಶ್ ಅವರೇ, ಪ್ರಜಾ ಟಿವಿ ಜೊತೆಗೆ ಮಾತನಾಡಿದ್ರಿ.